ರಾಜ್ಯದಲ್ಲಿ ಕೊರೋನಾ ಸೋಂಕು ಹರಡುವುದನ್ನು ನಿಗ್ರಹಿಸಲು ರಾಜ್ಯ ಸರ್ಕಾರ ಸಮರೋಪಾದಿ ಕ್ರಮಗಳನ್ನು ಕೈಗೊಂಡಿದ್ದು ಸಾರ್ವಜನಿಕರ ಸಹಕಾರವೂ ಅತ್ಯಗತ್ಯ ಜನರ ಜೀವ ರಕ್ಷಣೆ ಸರ್ಕಾರದ ಪ್ರಥಮ ಆದ್ಯತೆಯಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಬೆಂಗಳೂರಿನಲ್ಲಿಂದು ತಿಳಿಸಿದರು ಇದುವರೆಗೂ ಸೋಂಕಿನಿಂದ ಮೃತಪಟ್ಟವರು 50 ವರ್ಷದ ಮೇಲ್ಪಟ್ಟವರಾಗಿದ್ದಾರೆ ಆದ್ದರಿಂದ ಈ ವಯೋಮಾನದವರು ಮನೆಯಲ್ಲಿಯೇ ಇದ್ದು ತಮ್ಮ ತಮ್ಮ ಆರೋಗ್ಯ ರಕ್ಷಣೆಗೆ ವಿಶೇಷ ಗಮನ ಹರಿಸಬೇಕು ಅಸ್ತಮಾ ಶ್ವಾಸಕೋಶ ತೊಂದರೆ ಕ್ಷಯರೋಗ ಹೃದಯ ಸಂಬಂಧಿ ಕಾಯಿಲೆ ಮಧುಮೇಹ ರಕ್ತದೊತ್ತಡ ಕ್ಯಾನ್ಸರ್ ಮತ್ತಿತರ ರೋಗಗಳಿಂದ ಬಳಲುತ್ತಿರುವವರು ಅವಶ್ಯವಾಗಿ ವಿವಿಧ ವೈದ್ಯಕೀಯ ಪರೀಕ್ಷೆಗಳಿಗೆ ಒಳಪಡುವುದು ಸೂಕ್ತ ಎಂದು ಹೇಳಿದರು ಈ ವಯೋಮಾನದವರಿಗೆ ಅಗತ್ಯ ಆರೋಗ್ಯ ಪರೀಕ್ಷೆಗಳನ್ನು ನಡೆಸುವಂತೆ ವೈದ್ಯರಿಗೆ ಸೂಚನೆ ನೀಡಲಾಗಿದೆ ಎಂದು ಸಚಿವ ಸುಧಾಕರ್ ತಿಳಿಸಿದರು ಈ ಒಂದು ಗ್ರಾಫ್ ಈ ಒಂದು ಕರ್ವ್ ಫ್ಲಾಟನ್ ಆಗುವವರೆಗೂ ಕೂಡ ತಾವೆಲ್ಲ ಕೂಡ ಮನೆಗಳಲ್ಲಿ ಕ್ಷೇಮವಾಗಿ ನಿಮ್ಮ ರಕ್ಷಣೆಯನ್ನು ನೀವು ನೋಡಿಕೊಳ್ಳಬೇಕು ನಿಮ್ಮ ಮನೆಯಲ್ಲಿ ಇರತಕ್ಕಂತ ಕಿರಿಯರು ಕೂಡ ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನು ಇಟ್ಕೊಂಡು ನಿಮ್ಮ ಮನೆಗಳನ್ನು ಬಿಟ್ಟು ನೀವು ಹೊರಗಡೆ ಬರಬಾರದು ಮತ್ತೆ ಈಗಾಗಲೇ ನಾವು ಒಂದು ತೀರ್ಮಾನವನ್ನು ಮಾಡಿದ್ದೀವಿ ಯಾರು ಈ ಕೋಮಾರ್ಬಿಡ್ ಸಿಚುಯೇಷನ್ ಇರ್ತದೆ ಡಿಸೀಸಸ್ ಇರ್ತದೆ ಕೋಮಾರ್ಬಿಡ್ ಕಂಡೀಷನ್ಸ್ ಇರ್ತದೆ ಈ 55 ವರ್ಷ ಮೇಲ್ಪಟ್ಟು ಇಂತವರಿಗೆಲ್ಲರಿಗೂ ಕೂಡ ನಾವು ಟೆಸ್ಟ್ ಅನ್ನು ಮಾಡಬೇಕು ಅಂತ